ದೇಶದೆಲ್ಲೆಡೆ ಅಟ್ಟಹಾಸ ಮೆರೆಯುತ್ತಿರುವ ಕೊರೋನಾ ಸೋಂಕಿನಿಂದ ಕಳೆದ ವರ್ಷದಂತೆ ಈ ವರ್ಷವೂ ಲಾಕ್ಡೌನ್ ಘೋಷಿಸಲಾಗಿದೆ. ಈ ಹಿನ್ನೆಲೆ ಅನೇಕರ ಮೇಲೆ ಆರ್ಥಿಕ ಸಂಕಷ್ಟ ಬಂದೊದಗಿದೆ. ದೊಡ್ಡ ದೊಡ್ಡ ಕಂಪನಿಗಳು ಆರ್ಥಿಕ ಸಂಕಷ್ಟದಲ್ಲಿರುವ ಕಾರಣ ಅನೇಕ ಜನರು ನೌಕರಿ ಕಳೆದುಕೊಂಡಿದ್ದಾರೆ. ಅಲ್ಲದೆ ಅನೇಕ ಜನರಿಗೆ ತಮ್ಮ ಸ್ವಗ್ರಾಮಕ್ಕೆ ಹಿಂದಿರುಗುವ ಪರಿಸ್ಥಿತಿಯೂ ಎದುರಾಗಿದೆ. ಬೆಳಗಾವಿ ನಗರದಂತಹ ಪ್ರದೇಶದಲ್ಲಿ ಅನೇಕ ಮಧ್ಯಮ ವರ್ಗ ಹಾಗೂ ಬಡ ಕುಟುಂಬಗಳು ವಾಸಿಸುತ್ತಿದ್ದು ಕೊರೋನಾದಿಂದ ಅವರ ಉಪಜೀವನದ ಉತ್ಪನ್ನ ಬಂದ್ ಆಗಿದೆ. ಇಂತಹ ಬಡ ನಿರ್ಗತಿಕ ಹಾಗೂ ಅಗತ್ಯವಿರುವ ಜನರಿಗೆ ಸಹಾಯ ಹಸ್ತ ನೀಡಲು ಕೆಎನ್ಎನ್ ಸಿಟಿ ನ್ಯೂಸ್ ಮುಂದಾಳತ್ವ ವಹಿಸಿ ಜೀವನಾವಶ್ಯಕ ವಸ್ತುಗಳ ವಿತರಣೆ ಹಾಗೂ ಉತ್ತಮ ಪೌಷ್ಟಿಕಯುಕ್ತ ಆಹಾರ ನೀಡಿ ಅನೇಕ ಜನರ ಹಸಿವು ನೀಗಿಸುವ ಉಪಕ್ರಮ ಮಾಡುತ್ತಿದ್ದು ಅದೇ ರೀತಿ ಜನರಿಗೆ ತಮ್ಮ ಕೈಲಾದ ಸಹಾಯ ಮಾಡಲು ಆಹ್ವಾನಿಸಿದ್ದಾರೆ. ಈ ಆಹ್ವಾನಕ್ಕೆ ಜನರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತಿದ್ದು ಭೀಮ್ಗಡ್ ವನ್ಯಜೀವಿ ಅಭಯಾರಣ್ಯದಲ್ಲಿನ ತಳೆವಾಡಿ ಹಾಗೂ ದೇವ್ಗಾವ್ನಲ್ಲಿರುವ ಜನರ ಸೇವೆಗಾಗಿ ಮತ್ತು ಅಲ್ಲಿಯವರೆಗೆ ಕೆಎನ್ಎನ್ ಸಿಟಿ ನ್ಯೂಸ್ ತಂಡದ ಉಪಕ್ರಮವನ್ನು ತಲುಪಿಸಲು ಬುಡಾ ಅಧ್ಯಕ್ಷ ಗುಳಪ್ಪ ಹೊಸ್ಮನಿಯವರು ಕೆಎನ್ಎನ್ ಸಿಟಿ ನ್ಯೂಸ್ನ ಆಹ್ವಾನಕ್ಕೆ ಪ್ರೋತ್ಸಾಹಿಸಿದ್ದಾರೆ.